ಸೋತ ಶೆಟ್ಟರ್ಗೆ ಯಾವ ಹುದ್ದೆ ಕೊಡ್ತಾರೆ ಮಂತ್ರಿ ಮಾಡ್ತಾರ ಲೋಕಸಭೆಗೆ ಸ್ಪರ್ಧೆ ಮಾಡಿಸ್ತಾರ ಜೋಶಿ ಮಣಿಸೋಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಏನು ಎಸ್ ವೀಕ್ಷರೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಆದರೆ ತುಂಬ ಘಟಾನುಘಟಿಗಳು ಸೋತರು ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಂತಹ ಜಗದೀಶ್ ಶೆಟ್ಟರ್ ಸೋತರು ಕಾಂಗ್ರೆಸ್ ಬಂದ ಮೇಲೂ ಕೂಡ ಸೋತರು ಮಹೇಶ್ ತೆಂಗಿನಕಾಯಿ ಬಿಜೆಪಿಯ ಅಭ್ಯರ್ಥಿ ಆಗಿದ್ರು ಜಗದೀಶ್ ಶೆಟ್ಟರ್ ಅವರ ಶಿಷ್ಯ ಅಲ್ಲಿ ಬಿ ಜೆ ಪಿಯಿಂದ ಗೆದ್ದರು ಹಾಗಿದ್ರೆ ಜಗದೀಶ್ ಶೆಟ್ಟರ್ ಏನು ಮಾಡ್ತಾರೆ ಮುಂದೆ ಅನ್ನೋ ಒಂದು ಪ್ರಶ್ನೆ ಎಮ್ ಎಲ್ ಸಿ ಮಾಡ್ತಾರಾ ಎಮ್ ಎಲ್ ಸಿ ಆಗ್ತಾರಾ ಮಂತ್ರಿ ಆಗ್ತಾರಾ ಈಗೇನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಲಕ್ಷ್ಮಣ್ ಸವದಿ ಗೆದ್ದಿದ್ದಾರೆ ಮಂತ್ರಿ ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಲಕ್ಷ್ಮಣ್ ಸವದಿ ಹಾಗಿದ್ದರೆ ಜಗದೀಶ್ ಶೆಟ್ಟರ್ ಏನು ಮುಂದೆ ಏನು ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋ ಒಂದು ಚರ್ಚೆ ಸೊ ಈ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಮಾತಾಡಬೇಕಾದ್ರೆ ನಾನು ಯಾವುದೇ ರೀತಿಯ ಬೇಡಿಕೆಯನ್ನು ಇಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡುತ್ತೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರೆ ಜಗದೀಶ್ ಶೆಟ್ಟರ್ ಹಾಗಿದ್ರೆ ಜಗದೀಶ್ ಶೆಟ್ಟರ್ ಮಂತ್ರಿ ಆಗ್ತಾರ ಮಂತ್ರಿ ಆಗಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈಗ ಒಂದು ವೇಳೆ ಮಂತ್ರಿ ಮಾಡಿದ್ರು ಕೂಡ ಲೋಕಸಭೆವರೆಗೂ ಕೂಡ ಮಂತ್ರಿ ಆಗಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ ಯಾಕಂದರೆ ಲೋಕಸಭೆ ಇನ್ನೊಂದು ಹತ್ತು ತಿಂಗಳಿದೆ ಚುನಾವಣೆ ಈ ಹತ್ತು ತಿಂಗಳ ಅವಧಿಯಲ್ಲಿ ಸ್ವಲ್ಪ ಕ್ಷೇತ್ರದಂತೆ ಓಡಾಡಿ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಏನಿದೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬಹುದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡ್ತಾರಂತೆ ಜಗದೀಶ್ ಶೆಟ್ಟರ್ನ ಅನ್ನೋ ಒಂದು ಲೆಕ್ಕಾಚಾರ ಇದೆ ಬಿ ಜೆ ಪಿಯಿಂದ ಪ್ರಹ್ಲಾದ್ ಜೋಶಿಯನ್ನು ಎಂ ಪಿ ಆಗಿದ್ದಾರೆ ಸೊ ಬಿ ಜೆ ಪಿಯಿಂದ ಜೋಶಿಯನ್ನು ಸೋಲ್ಸೋದಕ್ಕೆ ಜಗದೀಶ್ ಶೆಟ್ಟರ್ ಸೂಕ್ತ ವ್ಯಕ್ತಿ ಸೂಕ್ತ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿನೇ ಒಂದು ಲೋಕಸಭೆಗೆ ಹೋಗ್ಬೋದು ಜಗದೀಶ್ ಶೆಟ್ಟರ್ ಗೆದ್ದರೆ ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿಯನ್ನು ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರ ಅದು ಕಾಂಗ್ರೆಸ್ನಲ್ಲೂ ಇದೆ ಜಗದೀಶ್ ಶೆಟ್ಟರ್ಗೂ ಕೂಡ ಇದೆ ಯಾಕಂದರೆ ಜಗದೀಶ್ ಶೆಟ್ಟರ್ಗೆ ಬಿ ಜೆ ಪಿಲಿ ಟಿಕೆಟ್ ಕೊಡಲಿಲ್ಲ ಕೊಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಅಥವಾ ಕೊಡೋ ಟಿಕೆಟನ್ನು ಒಂದು ರೀತಿ ಷಡ್ಯಂತ್ರ ಮಾಡಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡುವ ಕೊಡದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ದು ಬಿ ಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅನ್ನೋ ಒಂದು ಚರ್ಚೆ ಇದೆ ಸ್ವತಃ ಜಗದೀಶ್ ಶೆಟ್ಟರ್ ಈ ಮಾತನ್ನು ಹೇಳಿದರು ಜೋಶಿ ಟ್ರೈ ಮಾಡಿಲ್ಲ ಜೋಶಿಯ ಕೈವಾಡ ಇರಬಹುದು ಅಂತ ಬಿ ಎಲ್ ಸಂತೋಷ್ ಹೆಸರನ್ನು ನೇರವಾಗಿನೇ ಆರೋಪ ಮಾಡಿದರು ಜಗದೀಶ್ ಶೆಟ್ಟರ್ ಹೀಗಾಗಿ ಜೋಶಿಯನ್ನು ಸೋಲಿಸ್ಬೇಕು ಅಂತ ಜಗದೀಶ್ ಶೆಟ್ಟರ್ಗೂ ಕೂಡ ಒಂದು ರೀತಿ ಒಂದು ರೀತಿ ಜಿದ್ದಾಜಿದ್ದಿ ಸೋಲಿಸಲೇಬೇಕು ಅನ್ನೋ ಒಂದು ತಂತ್ರಗಾರಿಕೆಯನ್ನು ಪ್ಲಾನ್ ಒಂದು ರೀತಿ ಸಿಟ್ಟಿದೆ ಜೋಶಿಯನ್ನು ಸೋಲಿಸ್ಬೇಕು ಅಂತ ಹೀಗಾಗಿ ಕಾಂಗ್ರೆಸ್ ಆ ಒಂದು ವೇದಿಕೆಯನ್ನು ಮಾಡಿಕೊಡ್ಬಹುದು ಜಗದೀಶ್ ಶೆಟ್ಟರ್ಗೆ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಹುಬ್ಳು ಧಾರವಾಡ ಕ್ಷೇತ್ರಕ್ಕೆ ಅನ್ನೋ ಲೆಕ್ಕಾಚಾರ ಇದೆ ಅಲ್ಲಿನವರೆಗೆ ಮಂತ್ರಿನೋ ಅಥವಾ ಒಂದು ವಿಶೇಷವಾದ ಒಂದು ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ಸಂಘಟನೆ ಮತ್ತು ಕ್ಷೇತ್ರದಲ್ಲಿ ಒಂದು ರೀತಿ ಕಾಂಗ್ರೆಸ್ ಪರವಾದ ಅಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ಗೆ ಒಂದು ಟಾಸ್ಕನ್ನು ಕೊಡಬಹುದು ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಜೊತೆ ಚರ್ಚೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆ ಮಾಡಿ ಜಗದೀಶ್ ಶೆಟ್ಟರ್ನ ಮುಂದಿನ ರಾಜಕೀಯ ನಡೆ ಹೇಗಿರಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾರೆ ಇದೆಲ್ಲ ಪ್ರೊಸೆಸ್ ಮುಗಿದ ಮೇಲೆ ಇನ್ನೂ ಸರ್ಕಾರ ರಚನೆ ಆಗುತ್ತೆ ಸರ್ಕಾರ ರಚನೆ ಆದ ಬಳಿಕ ಶೆಟ್ಟರ್ ಅವರ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಬಹುತೇಕ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಗೆ ಜೋಶಿ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಫಿಕ್ಸು ನಿಮ್ಮ ಪ್ರಕಾರ ಜೋಶಿ ವಿರುದ್ಧ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದ್ರೆ ಶೆಟ್ಟರ್ ಗೆಲ್ತಾರ ಜೋಶಿ ಗೆಲ್ತಾರ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ